ನಮಸ್ಕಾರ. ಮೈಸೂರು ಜೆ ಪಿ ನಗರದಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ. ತಮ್ಮ ಮುಂದೆ ಇನ್ನೊಂದು 2030 600 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆನ ಪರಿಚಯ ಮಾಡ್ತಾ ಇದ್ದೀನಿ. ಜೆ ಪಿ ನಗರ ರಿಂಗ್ ರೋಡ್ ಒಳಗಿರುವಂತಹ ಜೆ ಪಿ ನಗರ. ಮೈಸೂರಲ್ಲಿ ಎರಡು ಜೆ ಪಿ ನಗರ ಇದೆ, ಒಂದು ರಿಂಗ್ ರೋಡ್ ಹೊರಗೊಂದು ಜೆ ಪಿ ನಗರ, ರಿಂಗ್ ರೋಡ್ ಒಳಗಿರುವಂತಹ ಜೆ ಪಿ ನಗರ ಅಂದರೆ ಇದರ ಜೆ ಪಿ ನಗರ ಫಸ್ಟ್ ಸ್ಟೇಜ್ ಅಂತಲೇ ನಾನು ಕನ್ಸಿಡರ್ ಮಾಡಿದೆ. ರಿಂಗ್ ರೋಡ್ ಆಚೆ ಇರುವಂಥದ್ದೆಲ್ಲ ರಿಂಗ್ ರೋಡ್ ಒಳಗೆ ಇರುವಂತಹ ಇವಾಗ ಏನು ನೋಡ್ತಾ ಇದ್ದೀರಾ, ಈ ಹೊಸ ಮನೆ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 12 ಚದರ, 11.5 to 12 ಸ್ಕ್ವೇರ್ ಫೀಟ್ ಲ ಅಂದರೆ 1100 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಹೊಸ ಮನೆ ಇದು. ಸೇಲ್ಗಿರುವಂಥದ್ದು ನಾನು ಹೇಗೆ ಎರಡು ಮೂರು ಸರಿ ರಿಂಗ್ ರೋಡ್ ಅಂತ ಹೇಳಿದೆ. ಸೊ ನೋಡ್ಬೋದು ನೀವು ರಿಂಗ್ ರೋಡ್ಗೆ ಪಕ್ಕದಲ್ಲೇ ಇರುವಂಥದ್ದು ಅಂದರೆ ನೀವು ಎ ಪಿ ಎಮ್ ಸಿ ಯಾರ್ಡು ನಂಜನಗೂಡು ರಸ್ತೆಯಿಂದ ಎ ಪಿ ಎಮ್ ಸಿ ಯಾರ್ಡಿಂದ ಹರಿದು ಹಾಯ್ದು ಊಟಿ ರಸ್ತೆ ಅಥವಾ ನಂಜನಗೂಡು ರೋಡಿಂದ ನೀವು ಶ್ರೀರಾಮ್ಪುರ ಅಥವಾ ದಟ್ಟಗಳ್ಳಿ ಯೂನಿವರ್ಸಿಟಿ ಲೇಔಟು ಆ ಕಡೆಗೆ ಹೋಗ್ಬೇಕಾದ್ರೆ ಬಲಭಾಗಕ್ಕೆ ಇರುವಂಥದ್ದು. ಇಲ್ಲಿಂದ ಎ ಪಿ ಎಮ್ ಸಿ ಯಾರ್ಡ್ ರಿಂಗ್ ರೋಡ್ ಜಂಕ್ಷನ್ ಇರ್ಬೋದು ಅಥವಾ ಏರ್ಪೋರ್ಟ್ಗೂ ಮತ್ತು ಮೈಸೂರು ಮಧ್ಯದಲ್ಲಿರುವಂತಹ ರಿಂಗ್ ರೋಡ್ ಜಂಕ್ಷನ್ಗೆ ಇಲ್ಲಿಂದ ಸರಿಸುಮಾರು 2 ಕಿಲೋಮೀಟ್ರಲ್ಲೇ ಇರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ? ಸರ್, 6 ಕಿಲೋಮೀಟರ್ ಆಗುತ್ತೆ. ಭಾಳಷ್ಟು ಜನ ಕೇಳುವಂತಹ ಒಂದೇ ವಿಚಾರ ಏನು ಅಂತಂದರೆ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ, ವಾಟರ್ ಸೋರ್ಸ್ ಏನಿದೆ ಈ ಏರಿಯಾದಲ್ಲಿ ಅಂತ. ನೋಡಿ, ಈ ಭಾಗದ ಏನು ಜೆ ಪಿ ನಗರದಲ್ಲಿ ಈ ಭಾಗದಲ್ಲಿ ಮನೆ ಸೇಲ್ಗಿದೆ ಅಂತ ಹೇಳಿದರೆ ಇಲ್ಲಿಗೆ ಕುಡಿಯೋದೇ ಕಬಿನಿ ವಾಟರ್ ಸಪ್ಲೈ ಇದೆ. ಸೊ ವಾಟರ್ ಸೋರ್ಸ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಸರಿಸುಮಾರು 5000 ಲೀಟರ್ ಸಂಪ್ ಸಹ ಇಟ್ಟಿದ್ದಾರೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಭಾಳಷ್ಟು ಜನ ಒಂದು ವಿಚಾರ ಕೇಳ್ತಾರೆ, ಏನು ವಿಚಾರ ಅಂತಂದರೆ ಈ 20-30 ಮನೆಗಳಲ್ಲಿ ಒಂದು ಪೋರ್ಷನ್ನು ಮತ್ತು ಇನ್ನೊಂದು ಪೋರ್ಷನ್ನು ಜಾಯಿಂಟ್ ಆಗಿರುತ್ತೆ, ಒಂದು ಪೋರ್ಷನ್ ಮಾತ್ರ ಓಪನ್ ಇರುತ್ತೆ. ಹಾಗೇ ಇರುತ್ತೆ ಎಲ್ಲ ಕಡೆಯೂ ಅಷ್ಟೇ, ಮೈಸೂರು ಎಲ್ಲ ಭಾಗದಲ್ಲೂ ಇದೇ ವಿಚಾರ ಎಲ್ಲ ಕಡೆಯೂ ಇರುವಂಥದ್ದು. ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ ವೈಸ್ ಹೇಳಬೇಕು ಅಂತಂದರೆ ಬಹಳ ಏನಂತ ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಸರಿಸುಮಾರು 7-8 ಪಿಲ್ಲರ್ಗಳ ಕಾಲಮ್ ಕನ್ಸ್ಟ್ರಕ್ಷನ್ ಇರುವಂತಹ ಮನೆ. ಮನೆ ಒಳಗೆ ಹೋಗಕ್ಕಿಂತ ಮುಂಚೆ ಪಾರ್ಕಿಂಗ್ ಏರಿಯಾ, ಇದು ಫೋಲ್ಡೇಬಲ್ ಗೇಟ್ಸ್ ಕೊಟ್ಟಿದ್ದಾರೆ, ಎರಡು ಗೇಟ್ಗಳಿದೆ, ಇದೊಂದು ಫೋಲ್ಡೇಬಲ್ ಕೊಟ್ಟಿದ್ದಾರೆ. ನೀವು ಈಸಿಲಿ ಒಂದು ಸ್ಮಾಲ್ ಕಾರ್ನ ಪಾರ್ಕ್ ಮಾಡ್ಬೋದು. ಕೇಳುವಂತಹ ಇನ್ನೊಂದು ವಿಚಾರ ಪಾರ್ಕಿಂಗ್, 20-30 ಮನೆಗಳಲ್ಲಿ ಹೌದು ಖಂಡಿತವಾಗ್ಲೂ ಒಳಗೆ ಕಾರ್ನ ಪಾರ್ಕ್ ಮಾಡ್ಲಿಕ್ಕೆ ಆಗಲ್ಲ, ಆಚೆ ಈಸಿಯಾಗಿ ಒಂದು ಕಾರ್ನ ನೀವು ಪಾರ್ಕ್ ಮಾಡಬಹುದು. ಈಗಲೇ ಹೇಳಿದಂತೆ ಒಂದು 5000 ಲೀಟರ್ ಸಂಪ್ ಇದೆ. ಇಟ್ಸ್ ಎ ಡ್ಯೂಪ್ಲೆಕ್ಸ್, 3 ಬೆಡ್ರೂಮ್ ಇರುವಂಥ ಹೊಸ ಮನೆ. ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕೊಟ್ಟಿರುವಂಥ ಹೊಸ ಮನೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ, ಎಲ್ಲ ವಿಂಡೋಗಳು ಫ್ರೇಮ್ಸು ಎಲ್ಲವೂ ಟೀ ಕೂಡ. ಇಂಟರ್ನಲ್ ಡೋರ್ಸು ಅಷ್ಟೇ, ಮತ್ತು ಎಕ್ಸ್ಟರ್ನಲ್ ಏನೇನು ಕಾಣುತ್ತೆ ನಿಮ್ಗೆ ಈ ಡೋರ್ಗಳು ಮತ್ತು ಇಂಟರ್ನಲ್ ಡೋರ್ಸು ಅಷ್ಟೇ, ಎಲ್ಲವೂ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದೆ. ಆಲ್ ಫಿನಿಷಿಂಗ್ ಏನಿದೆ ಎಲ್ಲ ಟೀ ಕುಡ್, ಫಸ್ಟ್ ಕ್ವಾಲಿಟಿ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. 20-30 ನೋಡಿ, ಈಗ ದಿಸ್ ಇಸ್ ದಿ ಎಂಟ್ರೆನ್ಸ್ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ಈ ಲಿವಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ, ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಬನ್ನಿ, ಇವಾಗ ತೋರಿಸ್ತೀನಿ. ಕಿಚನ್ ಏರಿಯಾ, ವಾಸ್ತು ಅನುಗುಣವಾಗಿ ಈಸ್ಟ್ ಫೇಸಿಂಗಿಗೆ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ರೆ ಈಸ್ಟ್ ಫೇಸಿಂಗಲ್ಲೇ ಕಿಚನ್ ಇದೆ. ಸೊ ಮಾಡ್ಯುಲರು ಗ್ರನೈಟ್ ಟಾಪ್ ಹಾಕಿದರೆ ಮಾಡ್ಯುಲರ್ ಶೇಪ್ ಕಿಚನ್, ಮಾಡ್ಯುಲರ್ ಕಿಚನ್ ಇದೆ, ಸಿಂಕ್ ಇದೆ, ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್. ನೆಕ್ಸ್ಟ್ ನಾನು ಫಾಲ್ ಸೀಲಿಂಗ್ ತೋರಿಸ್ತೀನಿ, ಹಾಲಲ್ಲಿರುವಂಥ ಫಾಲ್ ಸೀಲಿಂಗ್ ತೋರಿಸ್ತಾರೆ ನೋಡಿ. ಈಗ ಫಾಲ್ ಸೀಲಿಂಗ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳನ್ನ ಈಗಾಗಲೇ ಹಾಕಿದ್ದಾರೆ, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳು ಹಾಕಿದ್ದಾರೆ. ದಿಸ್ ಇಸ್ ಪೂಜಾ ರೂಮು, ಗಣಪತಿ ಮತ್ತು ಆನೆ ಕಾರ್ವಿಂಗ್ ಇರುವಂತಹ. ಇದು ಎಂಟೈರ್ ಏನು ಫುಲ್ಲು ಇದ್ರದ್ದು ಸೆಟಪ್ ಏನಿದೆ, ಆಲ್ ಟೀ ಕುಡ್ ಕಾರ್ವಿಂಗ್ ಇರುವಂಥದ್ದು. ಇದನ್ನು ಸಹ ಅಷ್ಟೇ, ಬೆಲ್ಗಳು ಅಂದರೆ ಗಂಟೆ ನೋಡ್ಬೋದು, ಬೆಲ್ಸ್ ಇದೆ, ಗ್ಲಾಸು ಮತ್ತು ಟೀ ಕುಡಲ್ಲಿ ಕಾರ್ವಿಂಗ್ಗಳನ್ನ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟು, ಡಿ ಟಿ ಎಚ್ ಕೇಬಲ್ನ ಈಗಾಗಲೇ ಹಾಕಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ನೀವು ನೋಡ್ಬೋದು. ಎರಡು ಗ್ರೌಂಡ್ ಫ್ಲೋರ್ಗೆ ಒಂದು ರೂಮ್ ಇದೆ, ಬನ್ನಿ ಈ ರೂಮ್ನ ತೋರಿಸ್ತೀನಿ ನಾನು ನಿಮಗೆ. ಗ್ರೌಂಡ್ ಫ್ಲೋರ್ ಇರುವಂತಹ ರೂಮು, ವಾರ್ಡ್ರೋಬ್ಗಳಿದೆ ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ರೂಮಲ್ಲಿ ಎಷ್ಟು ದೊಡ್ಡ ಕಾಟನ್ನು ಹಾಕ್ಕೊಬಹುದು ಅನ್ನೋದು ಪ್ರಶ್ನೆ ನಂಬರ್ 1. ನೀವು ಈಸಿಲಿ ಒಂದು ಕ್ವೀನ್ ಸೈಜ್ ಬೆಡ್, ಕಿಂಗ್ ಸೈಜ್ ಬೆಡ್ ಸ್ವಲ್ಪ ಕಷ್ಟ ಆಗುತ್ತೆ, ಕಿಂಗ್ ಕ್ವೀನ್ ಸೈಜ್ ಬೆಡ್ನ ಹಾಕ್ಕೋಬೋದು. ಅಲ್ಲೇ ಬಲಭಾಗದಲ್ಲೇ ನಿಮಗೆ ವಾರ್ಡ್ರೋಪ್ ಇದೆ, ಲಾಫ್ಟ್ ಅಂದರೆ ಅಟ್ಟ ಫುಲ್ಲು ಕ್ಲಿಯರಾಗಿ ಕ್ಲೋಸ್ ಮಾಡಿದರೆ ಒಳಗೆ ನಿಮಗೆ ವಾರ್ಡ್ರೋಪ್ ಮಾಡಿದರೆ. ಈ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಡ್ರೆಸ್ಸಿಂಗ್ ಟೇಬಲು, ಕರ್ಟನ್ ರಾಡ್ಸು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು, 5 ಲೈಟ್ಗಳನ್ನ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಒಂದು ಟ್ಯೂಬ್ ಲೈಟ್ ಇದೆ, ಸೀಲಿಂಗಿಗೆ 4 ಲೈಟ್ ಕೊಟ್ಟಿದ್ದಾರೆ, ಫ್ಯಾನ್ ಈಗಾಗಲೇ ಅಳವಡಿಸಿದ್ದಾರೆ, ಒಂದು ಶೋಕೇಸ್ ಟೈಪ್ ಸಹ ಒಂದು ಮಾಡಿದ್ದಾರೆ.
ತೋರಿಸ್ತಾರೆ ನೋಡಿ, ಇದನ್ನು ಒಂದು ಶೋಕೇಸು. ನೀವು ಬೇಕಾದಲ್ಲಿ ನಿಮ್ಮ ಗುರು ಹಿರಿಯರ ಫೋಟೋಗಳಿರ್ಬೋದು ಇಟ್ಕೊಳ್ಳಿಕ್ಕೆ ಶೋಕೇಸ್ ಥರನೂ ಮಾಡಿದರೆ. ವೆಂಟಿಲೇಷನ್ ವಿಚಾರಕ್ಕೆ ಬರ್ತೀನಿ, ಬನ್ನಿ. ಈಗ ಒಂದು ಸ್ಮಾಲ್ ವೆಂಟಿಲೇಷನ್ ವಿಚಾರ ತೋರಿಸ್ತೀನಿ. ಬಿಫೋರ್ ಟು ದಟ್ ಐ ವಿಲ್ ಶೋ ಯು ದಿ ಬಾತ್ರೂಮ್. ಗ್ರೌಂಡ್ ಫ್ಲೋರ್ ಇರುವಂತಹ ಕಾಮನ್ ವಾಶ್ರೂಮ್ ಇದು. ನಾನಿವಾಗ ಸರಿಸುಮಾರು 5.5 ಅಡಿ ಇದ್ದೀನಿ. ಸೊ ನಾನು ಈಸಿಯಾಗಿ ಒಳಗೆ ಮೂವ್ಮೆಂಟ್ ಆಗ್ತಾ ಇದ್ದೀನಿ, ಯಾವುದೇ ತರಹ ಅಡಚಣೆಗಳು ಇಲ್ಲದ ಹಾಗೆ. ಕನ್ಸೀಲ್ಡ್ ಕಮೋಡ್ ಅಂದರೆ ಸಿಂಗಲ್ ಪೀಸ್ ಕಮೋಡ್ ಅಂತ ಏನು ಹೇಳ್ತೀವಿ, ಎರಡಲ್ಲ ಸಿಂಗಲ್ ಪೀಸ್ ಇದು, ಒಂದು ಪೀಸ್ ಕಮೋಡ್ ಇದು. ಓಕೆನಾ? ಪಕ್ಕದಲ್ಲೇ ವಾಟರ್ ಮಿಕ್ಸರ್ಗಳು ಅಂದರೆ ಬಿಸಿನೀರು ತಣ್ಣೀರು ಬರುವಂಥದ್ದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ ಶವರ್ಸ್ಗಳು ಕೊಟ್ಟಿದ್ದಾರೆ. ವಾಟರ್ ಹೀಟರ್ಗೆ ಅವಕಾಶ ಮಾಡಿದರೆ ಅಪ್ ಟಿಲ್ ದ ಸೀಲಿಂಗ್ ತನಕನೂ ಟೈಲ್ಸ್ಗಳನ್ನ ತೊಗೊಂಡೋಗಿದ್ದಾರೆ. ಕೆಳಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ ನೋಡಿ. 20-30 ಮನೆಗಳ ವಿಚಾರದಲ್ಲಿ ಬಹಳಷ್ಟು ಕಡೆ ಏನಾಗುತ್ತೆ, ಈ ಪಾರ್ಟ್ನ ಮಿಸ್ ಮಾಡಿರ್ತಾರೆ, ಅಥವಾ ದಿಸ್ ಏನು ಈ ಪಾರ್ಟ್ ಬಹಳ ಬೇಕಾಗಿರುವಂಥ ವಿಚಾರ ತೋರಿಸ್ತೀನಿ ನೋಡಿ. ಇಲ್ಲಿ ಪಾತ್ರೆಗಳನ್ನ ತೊಳ್ಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ನಾನು ಈಗಾಗಲೇ ಕಿಚನಲ್ಲಿ ನಿಮಗೆ ಒಂದು ಸಿಂಕನ್ನು ತೋರಿಸಿದ್ದೀನಿ, ವಾಷಿಂಗ್ ಏರಿಯಾ ತೋರಿಸಿದ್ದೀನಿ. ಮನೆಯ ಹಿಂಭಾಗದಲ್ಲೂ ವಾಷಿಂಗ್ ಸ್ಪಾಟ್, ಈ ಸ್ಪಾಟ್ ಬೇಕೇ ಬೇಕು, ಈ ಜಾಗ ಬೇಕು. ಯಾಕೆಂದರೆ ಇಲ್ಲಿ ವಾಟರ್ ಎಕ್ಸಿಟ್ ಎಂಟ್ರಿ ಮತ್ತು ಎಕ್ಸಿಟ್ಲೇನಿದೆ. ವಾಷಿಂಗ್ ಮಿಷಿನ್ಗೆ ಕರೆಂಟ್ ಪಾಯಿಂಟ್ ಕೊಟ್ಟರೆ, ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳೇನಾರು ಇದ್ದರೆ ಮನೇಲಿ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆಯಿತು, ದೊಡ್ಡ ಪಾತ್ರೆಗಳಿರುತ್ತೆ, ಅದನ್ನು ವಾಶ್ ಮಾಡ್ಕೊಳ್ಳಿಕ್ಕೆ ಇಲ್ಲೇ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ. ಮೇಲ್ಗಡೆ ನೀವು ನೋಡ್ತಾ ಇರೋಂಥ ನೋಡಿ, ಎಲ್ಲೂ ಸಹ ಇಂಟ್ರೂಷನ್ ಬೇರೆಯವ್ರು ಯಾರು ಬರಲಿಕ್ಕಾಗಲ್ಲ. ಇಲ್ಲೇ ಬಟ್ಟೆನ ಒಗೆದು, ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಂಡು ಬಟ್ಟೆನ ಒಗೆದು ಇಲ್ಲೇ ಒಣಗಿ ಹಾಕ್ಕೊಳ್ಳಿಕ್ಕೆ ನಿಮಗೆ ಜಾಗ ಇದೆ. ಈ ಜಾಗ ಬೇಕೇ ಬೇಕಾಗಿರುವಂಥದ್ದು. 20-30 ಮನೆಗಳಲ್ಲಿ ಇದು ಬೇಕಾಗಿರುವಂತಹ ವಿಚಾರ. ಸೊ ಈಗ ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ದೇನು, ಸ್ಮಾಲ್ ಪಾರ್ಕಿಂಗ್ ಏರಿಯಾ, ಕಿಚನ್ನು, ಪೂಜಾ ರೂಮು, ಒಂದು ರೂಮು, ವಾಶ್ರೂಮು ಅಂದರೆ ಟಾಯ್ಲೆಟು, ಒಂದು ವಾಷಿಂಗ್ ಏರಿಯಾ ಮನೆ ಬ್ಯಾಕ್ ಸೈಡಲ್ಲಿ, ಒಂದು ವಾಷಿಂಗ್ ಏರಿಯಾ. ಈಗ ನಾನು 3 ಬೆಡ್ರೂಮ್ ಅಂದರೆ ಮೇಲ್ಗಡೆ ಹೋಗೋಣ, 2 ಬೆಡ್ರೂಮ್ ತೋರಿಸ್ತೀನಿ. ಎಂಟೈರ್ ಏನು ರೇಲಿಂಗ್ಗಳನ್ನ ಹಾಕಿದರೆ ಎಲ್ಲ SS ಫಸ್ಟ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಗಳನ್ನ ಹಾಕಿದರೆ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಇನ್ನೊಂದು ವಿಚಾರ ಬಿಟ್ಟಿದ್ದೆ, ಏನು ಈ ಡೋರ್ನ ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆ 3, ಕೆಳಗಡೆ 3, ಎಲ್ಲ 3 ಲಿವರ್ದು 2 ಲಾಕ್ಗಳು ಬ್ರಾಸ್ದು ನೋಡಿ. ಇದು ಬ್ರಾಸ್ ಫಿನಿಶ್ ಇರುವಂತಹ ಲಾಕ್ಗಳು, ಮೇಲೆ ಇವನ್ ಟವರ್ ಬೋಲ್ಟ್ಗಳಿರ್ಬೋದು ಎಲ್ಲ ಬ್ರಾಸ್ ಹೋಲ್ಡಿಂಗ್ ಇರುವಂಥದ್ದು. ಎಲ್ಲ ಹೆವಿ ಗೇಜ್ ಡೋರ್ ಇದ್ದು, ಭಾಳ ನಾನು ಈಸಿಯಾಗಿ ಮೂವ್ ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ. ಭಾಳ ಒಳ್ಳೆ ಕ್ವಾಲಿಟಿ, ಭಾಳ ಒಳ್ಳೆ ಗೇಜ್ ಅಂದರೆ ದಪ್ಪ, ಥಿಕ್ನೆಸ್ ಆಫ್ ದ ಟೀಕ್ ಡೋರ್ ಅಂದರೆ ಭಾಳ ದಪ್ಪದಾಗಿದೆ ಅಂದರೆ ಭಾಳ ಈಸಿಯಾಗಿ ಮೂವ್ ಮಾಡಲಿಕ್ಕಾಗಲ್ಲ. ಭಾಳ ಸ್ಟ್ರಾಂಗ್ ಆಗಿರುವಂತಹ ಟೀಕ್ ಡೋರ್ ಇದು. ಸೊ ಮೆಟಲ್ಗಳು ಫಾರ್ ದಿ ಫಸ್ಟ್ ಫ್ಲೋರ್ ಏನಂತಂದರೆ, ಎಂಟೈರ್ ಇದಕ್ಕೋಷ್ಟೇ ಆ್ಯಂಟಿ ಸ್ಕಿಡ್ ಗ್ರನೈಟ್ಗಳನ್ನ ಹಾಕಿದ್ದಾರೆ. ಏನು ಮಾಡ್ತಾರೆ, ಇಲ್ಲಿ ತನಕ ಗ್ರನೈಟ್ ಹಾಕಿರ್ತಾರೆ, ಇಲ್ಲಿಂದ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕ್ತಾರೆ. ಇಲ್ಲಿ ಆ ಥರ ಮಾಡಿಲ್ಲ, ಇದೂ ಸಹ ಅಷ್ಟೇ. ಎಂಟೈರ್ ಮೇಲಕ್ಕೆ ಹೋಗುವಂಥ ಏನಾಗ ಮೆಟ್ಲುಗಳು ಹೋಗ್ತಾ ಇದ್ದೀನಿ ಮೇಲಕ್ಕೆ, ಎಲ್ಲ ಆ್ಯಂಟಿ ಸ್ಕ್ರೀನ್ ಟೈಲ್ಸ್ಗಳು ಹಾಕಿದ್ದಾರೆ. ಇದಕ್ಕೆಲ್ಲ ಲೈಟ್ಗಳನ್ನ ಕೊಟ್ಟಿದ್ದಾರೆ, ರಾತ್ರಿ ಕತ್ತಲೆ ಹೊತ್ತಲ್ಲಿ ಓಡಾಡಲಿಕ್ಕೆ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ, ಲೈಟಿಂಗು ಮತ್ತು ಇಲ್ಲೂ ಒಂಥರ ಶೋಕೇಸ್ ಥರ ಮಾಡಿದ್ದಾರೆ, ಇದನ್ನು ತೋರಿಸ್ತೀನಿ ಬನ್ನಿ. ಸೊ ಐ ಎಮ್ ಅಟ್ ದಿ ಫಸ್ಟ್ ಫ್ಲೋರ್. ಈಗ ನೋಡ್ತಾ ಇರುವಂಥದ್ದು ನೋಡಿ, ಹತ್ತು ಬೇಕಾದ್ರೆ ಇರುವಂತಹ ಲೈಟ್ಸು ಭಾಳ ಭಾಳ ಚೆನ್ನಾಗಿದೆ. ಅದೆಲ್ಲ ನೋಡ್ಬೋದು, ಲೈಟ್ಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಸಹ ಇಂದ್ರ ನೀವು ಫೋಟೋಸು, ಕಾರ್ವಿಂಗ್ಗಳು ಮಾಡಿರೋಂಥ ಯಾವ್ದಾರ ಇರೋಂಥದ್ದು ಪೋರ್ಟ್ರೇಟ್ಸ್ಗಳು ಅಥವಾ ಯಾವ್ದಾರ ವಿಗ್ರಹಗಳನ್ನ ಇಟ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ ಅದು. ನಾನು ಇವಾಗ ಫಸ್ಟ್ ಫ್ಲೋರ್ಸ್ದು ಪ್ರಾಪರ್ಟಿಲಿದ್ದೀನಿ. ಯೂಶ್ವಲಿ 20-30 ಮನೆಗಳಲ್ಲಿ 2 ಹಾಲ್ಗಳು ಸಿಗೋದು ಬಹಳ ರೇರ್ ನೋಡಿ. ಇಲ್ಲೂ ಸಹ ಮೇಲ್ಗಡೆನೇ ಒಂದು ಹಾಲ್ ಮಾಡಿದರೆ, ಟಿ ವಿ ಕ್ಯಾಬಿನೆಟ್ಸ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಇದೆ, ಎಲ್ಲ ಸುತ್ತಕ್ಕೂ ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ಸ್ಪಾಟ್ ಲೈಟ್ಗಳ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಸೀಲಿಂಗ್ ಲೈಟ್ ಸ್ಪಾಟ್ ಲೈಟ್ ಅಂತ ಅದನ್ನು ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ಎಲ್ಲೂ ಸಹ ನಿಮಗೆ ಕೊರತೆ ಇಲ್ಲ, ಎಲ್ಲ ಅಪ್ ಟು ಡೇಟ್ ಇದೆ. ಎಲ್ಲೂ ಸಹ ಪೆಂಡಿಂಗ್ ಇಲ್ಲ, ಇಲ್ಲೊಂದು ಬಲ್ಬ್ ಇಲ್ಲ, ಅಲ್ಲೊಂದು ಬಲ್ಬ್ ಇಲ್ಲ, ಎಲ್ಲ ಎಲ್ಲ ಕಡೆ ಎಲ್ಲ ತರಹದ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಅಂತ ತೋರಿಸ್ತಾರೆ ನೋಡಿ. ಈಗ ಕೆಳಗೂ ಸಹ ನಾನು ಟಿ ವಿ ಕ್ಯಾಬಿನೆಟ್ ತೋರಿಸ್ದೆ, ಇಲ್ಲೂ ಒಂದು ಟಿ ವಿ ಕ್ಯಾಬಿನೆಟ್ ಇಟ್ಕೋಬೋದು. ಇಲ್ಲಿ 2ರಿಂದ ನೀವು 4 ಸೋಫಾಗಳನ್ನ ಹಾಕೋಬಹುದು. ಸೊ ದಿಸ್ ಇಸ್ ದಿ ಟಿ ವಿ ಕ್ಯಾಬಿನೆಟ್ ಅಟ್ ದಿ ಫಸ್ಟ್ ಫ್ಲೋರ್. 2 ರೂಮ್ಗಳಿದೆ, ನನ್ನ ಬಲಭಾಗದಲ್ಲೊಂದು, ಎಡಭಾಗದಲ್ಲೊಂದು. ಸೊ ಬನ್ನಿ ಇವಾಗ ರೂಮ್ ನಂಬರ್ 2 ತೋರಿಸ್ತೀನಿ. ಇದಕ್ಕೆ ನನ್ನ ಪ್ರಕಾರ ಐ ಕ್ಯಾನ್ ಕಾಲ್ ದಿಸ್ ಆಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಎಂಟೈರ್ ಒಂದು ಇದನ್ನ ವಾರ್ಡ್ರೋಪ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಭಾಗದಲ್ಲಿ ವಾಶ್ರೂಮ್ ಇದೆ, ತೋರಿಸ್ತಾರೆ. ದಿಸ್ ಇಸ್ ದಿ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಆಫ್ ದ ಪ್ರಾಪರ್ಟಿ. ಇಲ್ಲೂ ಸಹ ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಗಳು ಎಲ್ಲ ಎಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಹಾಕಿದ್ದಾರೆ. ಇಲ್ಲೂ ಸಹ ಸ್ನಾನ ಮಾಡ್ಕೊಳ್ಳಿಕ್ಕೆ ಮತ್ತು ಕಮೋಡ್ 2 ಇದೆ. ಇದಕ್ಕೆ ಬಾಲ್ಕನಿ ಇರೋದ್ರಿಂದ ನಾನು ಇದನ್ನು ಐ ಆಮ್ ಕನ್ಸಿಡರಿಂಗ್ ದಿಸ್ ಆ್ಯಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ ಬಿಕಾಸ್ ಆಫ್ ದಿ ಸೈಜ್. ಇದು
ಬಾಲ್ಕನಿ ಏರಿಯಾ, ಎಸ್ ಎಸ್ ರೇಲಿಂಗ್ಸ್, ಟೆಂಪರ್ಡ್ ಗ್ಲಾಸ್ಗಳನ್ನ ಹಾಕಿದ್ದಾರೆ ನೋಡ್ಬೋದು ನೀವು. ಒಂದು ಪೀಸ್ ಟೆಂಪರ್ಡ್ ಗ್ಲಾಸ್, ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಒನ್ ವ್ಯೂ ಆಫ್ ದಿ ರಿಂಗ್ ರೋಡ್, ಇವಾಗ ಏನು ನೋಡ್ತಾ ಇದ್ದೀರಾ ಅದು, ದಟ್ ಇಸ್ ದ ರಿಂಗ್ ರೋಡ್ ಆಫ್ ಮೈಸೂರು. ಯಾವ ರಿಂಗ್ ರೋಡ್ ಆಫ್ ಮೈಸೂರು? ಮೈಸೂರು ಎ ಪಿ ಎಂ ಸಿ ಹರಡಿಂದ ನೀವು ಜೆ ಪಿ ನಗರಕ್ಕೆ ಹೋಗ್ಲಿಕ್ಕೆ, ಜೆ ಪಿ ನಗರ ದಾಟಿ ನೀವು ಶ್ರೀರಾಮ್ಪುರ ರಿಂಗ್ ರೋಡ್ ಜಂಕ್ಷನ್, ಪರಸೈನಗುಂಡಿ ಜಂಕ್ಷನ್, ಅದಾದ ನಂತರ ಯೂನಿವರ್ಸಿಟಿ ಲೆವೆಲ್ಲು, ಅದಾದ ನಂತರ ಆರ್ ಟಿ ನಗರ, ದಟ್ಟಗಳ್ಳಿ, ಕುವೆಂಪು ನಗರಕ್ಕೆ ಹೋಗುವಂತಹ ದಾರಿ. ಏರ್ಪೋರ್ಟಿಂದ ನೀವು ಮೈಸೂರೊಳಗೆ ಬಂದಾಗ ಈ ದಟ್ಟಗಳ್ಳಿಗೆ ಹೋಗೋದಿರ್ಬೋದು, ಕುವೆಂಪು ನಗರ, ಶ್ರೀರಾಮ್ಪುರ, ವಿಜಯನಗರ, ಫೋರ್ ಸ್ಟೇಜ್, ಎಲ್ಲರೂ ಇದೇ ದಾರಿಯಲ್ಲಿ ಹಾದು ಹೋಗೋದು. ಮೈಸೂರು ಎಂಟರ್ ಆದವರು ಅವತ್ತಿನ ಕಾಲದಲ್ಲಿ ಕೊಲಂಬಿಯಾ ಹಾಸ್ಪಿಟಲ್ ಇದ್ದು ಇವತ್ತು ಮಣಿಪಾಲ್ ಆಗಿದೆ. ಅಲ್ಲಿಂದ ಬಂದವರು ಸಹ ಊಟಿಗೆ ಹೋಗ್ಬೇಕು ಅಂತ ಇದೇ ರಸ್ತೆಯಲ್ಲೇ ಓಡಾಡೋದು. ಸೊ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸ್ ಪಕ್ಕದಲ್ಲೇ ಇರುವಂಥದ್ದು. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ ಎಲ್ಲದಕ್ಕೂ ಕನೆಕ್ಟಿವಿಟಿ ಇರುವಂಥದ್ದು ಮೈಸೂರು. ಜೆ ಪಿ ನಗರ ಸ್ಕೂಲ್ಗಳು, ಕಾಲೇಜ್ಗಳು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಇವೆಲ್ಲವೂ ಇರುವಂಥದ್ದು. ಸೊ ಕಂಪ್ಯಾರಿಟಿವ್ಲಿ ಈ ರೂಮು ಸಹ ಅಷ್ಟೇ ಬಹಳ ವಿಶಾಲವಾಗಿದೆ. ಕಿಂಗ್ ಸೈಜ್ ಬೆಡ್ಡು, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಬಿಗ್ಗೆಸ್ಟ್ ಕಿಂಗ್ ಸೈಜ್ ಬೆಡ್ಡು, ನಿಮ್ಗೆ ಯಾವ್ದು ಸಿಗುತ್ತೋ ತಂದು ಹಾಕ್ಕೊಳ್ಳಿ. ಸೂಪರಾಗಿದೆ, ಬಹಳ ದೊಡ್ಡದಾಗಿರುವಂಥದ್ದು. 20-30 ಮನೆಗಳಲ್ಲಿ ಇದು ಈಸ್ಟ್ ಫೇಸಿಂಗ್ ಮನೆ ಆಗಿರೋದ್ರಿಂದ ಬಹಳ ಚೆನ್ನಾಗಿ ವಾಸ್ತು ಅನುಗುಣವಾಗಿ ಕಟ್ಟಿದ್ದಾರೆ. ಒಂದು ಕಡೆ ಡೋರ್ ಫುಲ್ಲು, ಒಂದು ಎರಡು ಎರಡೂ ಸಹ ಅಷ್ಟೇ ನೋಡ್ಬೋದು ನೀವು. ಸ್ಟೋರೇಜ್ ಸ್ಪೇಸು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು ಎಲ್ಲ ನೋಡ್ಬೋದು ನೀವು. ಇಲ್ಲಿ ಮೇಲ್ಗಡೆ ಎರಡು ಕಡೆನೂ ಬಹಳ ಅದ್ಧೂರಿಯ ಸ್ಟೋರೇಜ್ ಸ್ಪೇಸ್, ಎಲ್ಲೂ ಸಹ ಕುಂದು ಕೊರತೆ ಕಾಣ್ತಿಲ್ಲ. ಇಲ್ಲೂ ಅಷ್ಟೇ ಕಿಟಕಿ, ಕರ್ಟನ್ ರಾಡು, ಟ್ಯೂಬ್ಲೈಟು, ಫ್ಯಾನು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳು ಎಲ್ಲ ಸಹ ಹಾಕಿದ್ದಾರೆ. ವೀಕ್ಷಕರ ಇನ್ನೊಂದು ವಿಚಾರ, ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳಾಗಲಿ, ಎಕ್ಸ್ಟ್ರಾ ಫ್ರೇಮ್ಸ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ವಿಡಿಯೋ ಅಲ್ಲ. ಬಿಲ್ಡರ್ ಮನೆ ಕಟ್ಟಿರುವಂಥ ಮಾಲೀಕರೇನಿದ್ದಾರೆ, ಅವರು ಏನು ಲೈಟಿಂಗ್ಗಳನ್ನ ಮನೇಲಿ ಮಾಡಿದ್ದಾರೆ ಮತ್ತು ನ್ಯಾಚುರಲಾಗಿ ಏನು ಲೈಟ್ ಇದೆ ಅಂದರೆ ಸೂರ್ಯನ ಬೆಳಕೇನಿದೆ ಅದನ್ನು ಬರೀ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋ. ನನ್ನ ಯಾವುದೇ ವಿಡಿಯೋಗಳಲ್ಲೂ ಸಹ ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಲ್ಲ. ನೀವು ಯಾವುದೇ ಮನೆ ನಾನು ಮಾಡಿರೋ ವಿಡಿಯೋಗಳು ಮನೆ ಬಂದು ನೋಡ್ಬೋದು ನೀವು. ಇಲ್ಲೂ ಸಹ ಏನು ನಮಗೆ ಸರಿಸುಮಾರು ಮಧ್ಯಾಹ್ನದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ, ವಾಟ್ ಯು ಸೀ ಈಸ್ ವಾಟ್ ಯು ಗೆಟ್. ಎಲ್ಲೂ ಸಹ ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ. ಗಾಳಿ ಮತ್ತು ಬೆಳಕಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಇದನ್ನು ನೀಟಾಗಿ, ಕ್ಲೀನಾಗಿ, ಕರೆಕ್ಟಾಗಿ, ವಾಸ್ತು ಅನುಗುಣವಾಗೂ ಇರಬೇಕು, ಸ್ಪೇಸ್ ಆಗೂ ಇರಬೇಕು, ಆ ಥರ ಡಿಸೈನ್ ಮಾಡಿರುವಂತಹ ಮನೆ. ಪ್ರಾಪರ್ಟಿಯ ಬಿಗ್ಗೆಸ್ಟ್ ಬಾತ್ರೂಮ್ ಅಂತಲೇ ಹೇಳಬೇಕು. ನನ್ನ ಪ್ರಕಾರ ಈ ಬಾತ್ರೂಮು ಬಹಳ ವಿಶಾಲವಾಗಿರುವಂಥದ್ದು. ಸಿಂಕ್ ಇದೆ, ಒಂದು ಹ್ಯಾಂಡ್ ವಾಶ್ ಇದೆ, ಸಿಂಗಲ್ ಪೀಸ್ ಕಮೋಡ್ ಇದೆ, ಫುಲ್ ಸೈಜ್ ನಿಮಗೆ ಬಾತ್ರೂಮ್ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಮಿಕ್ಸರ್ಗಳು, ವಾಟರ್ ಮಿಕ್ಸರ್ಗಳು, ಪ್ಲಸ್ ವಾಟರ್ ಹೀಟರ್ಗಳು ಇವೆಲ್ಲವೂ ಹಾಕಿರುವಂಥದ್ದು. ಯಾವುದೇ ತರಹ ಇಲ್ಲಿ ನನ್ನ ಪ್ರಕಾರದಲ್ಲಿ ಈ ಮನೆ ನೀವು ಆಗಲೇ ಫುಲ್ಲಾಗಿ ನೋಡಿದ್ದೀರಾ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ, ನೋಡ್ಬೋದು, ಅದು ಮಿಸ್ ಮಾಡಿದೆ. ವಾಟ್ರೋಪ್ಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದು ಸಹ ಅಷ್ಟೇ ಇಂಟರ್ನಲ್ ಡೋರ್ಸ್, ಎಲ್ಲೂ ಸಹ ಈ ಡೋರ್ ಆಗಿರ್ಬೋದು, ಪಕ್ಕ ಡೋರ್ ಆಗಿರ್ಬೋದು, ಕೆಳಗಿರುವಂಥ ಎಲ್ಲ ಇಂಟರ್ನಲ್ ಡೋರ್ಸು ಅಷ್ಟೇ, ಎಲ್ಲ ಟೀಕ್ ವುಡ್ಡಲ್ಲಿ ಇರುವಂಥದ್ದು. ಯಾವುದೂ ಸಹ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾತ್ರ ಟೀಕ್ ವುಡ್ ಮಾಡಿ ಮಧ್ಯದಲ್ಲಿ ಇರುವಂತೆಲ್ಲ ಬೇರೆ ವುಡ್ ಹಾಕಿದ್ದಾರೆ ಅಂತ ಇಲ್ಲ. ಎಲ್ಲವೂ ಫಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಡೋರ್ಸ್ನೇ ಹಾಕಿರುವಂಥದ್ದು. ಇನ್ನೊಂದು ವಿಚಾರ, ಇದನ್ನು ಕಟ್ಟಬೇಕಾರೆ ಏನು, ನಾನು ಈ ಮನೇನ ತೋರಿಸಿದ್ದೀನಿ ನಿಮಗೆ, ಈ ಮನೆ ನಾವು ತಗೋತೀವಿ ಅಂತ ಯಾರು ಇಷ್ಟ ಇರೋರು ನನ್ನ ಸಂಪರ್ಕಿಸಿದ್ರೆ ಕೇಳುವಂತಹ ಬಹಳಷ್ಟು ವಿಚಾರಗಳ ಬಗ್ಗೆ ನಾನಿಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳ್ತಾ ಇರುವಂಥ ವಿಚಾರ. 20-30 ಮನೆಗಳಲ್ಲಿ ಪಾರ್ಕಿಂಗ್, ನಾವೊಂದು ದೊಡ್ಡ ಕಾರ್ ಒಳಗೆ ನಿಲ್ಲಿಸ್ಕೋಬೋದು, ಖಂಡಿತವಾಗ್ಲೂ ಆಗಲ್ಲ. ನೀವು ಯಾವುದೇ ತರಹ 20-30 ಮನೆಗಳಲ್ಲಿ ಡ್ಯೂಪ್ಲೆಕ್ಸ್ 3-ಬೆಡ್ರೂಮ್ ಮನೆ ಏನು ಮಾಡಿರ್ತಾರೆ, ಸರಿಸುಮಾರು ಇದು 10-11 ಚದರ ಇರ್ಬೋದು ಟೋಟಲ್ ಬಿಲ್ಟಪ್ ಏರಿಯಾ. ಸೊ ನಿಮಗೆ ಇಲ್ಲಿ ಯಾವುದೇ ಕಾರ್ನ ಒಳಗೆ ನಿಲ್ಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ನನಗೇನು 20-30 ಅಂತ ಈಸ್ಟ್ ಫೇಸಿಂಗ್ ಮುಂಭಾಗದಲ್ಲಿ ನಿಲ್ಸ್ಕೋಬೋದು, ಅಷ್ಟೇ ಒಳಗೆ ನಿಲ್ಸೋಕ್ಕಾಗಲ್ಲ. ಇನ್ನೊಂದು ವಿಚಾರ, ನಾವು ಮನೆ ಕಟ್ಕೊಂಡಾಗ 20-30 ಈ ಮನೆ ನಮ್ಮ ಮನೆಯನ್ನು ನೀವು ತಗೊಳ್ತೀರಾ ಮತ್ತು ಈ ಮನೆಯನ್ನು ಮತ್ತು ಪಕ್ಕದ ಮನೆ ಏನಿದೆ ಅದೆರಡು ಒಂದಕ್ಕೊಂದಿಗೆ ಒಂದು ಪಾರ್ಟಲ್ಲಿ ಜಾಯಿನ್ ಆಗಿರುತ್ತೆ, ಅದರಿಂದ ಏನು ತೊಂದರೆ ಆಗಲ್ವಾ ಅಂತ. ಇಲ್ಲ, ಖಂಡಿತವಾಗ್ಲೂ ತೊಂದರೆ ಆಗಲ್ಲ, ಒಂದಕ್ಕೊಂದಕ್ಕೆ ಜಾಯಿನ್ ಆಗುವಂತಹ ಕಟ್ಟಿರುವಂಥದ್ದು. ಒಂದು ಭಾಗದಲ್ಲಿ ಎರಡು ಪೀಸ್ ಎರಡು ಕಡೆಯಲ್ಲಿ ಒಂದು ಕಡೆ ಮಾತ್ರ ಜಾಗ ಬಿಟ್ಟಿರ್ತಾರೆ, ಇನ್ನೊಂದು ಕಡೆ ಎರಡು ಮನೆಯೂ ಒಂದಕ್ಕೊಂದು ಸೇರೇ ಇರುತ್ತೆ. ಇನ್ನೊಂದು ವಿಚಾರ, ಇದನ್ನು ನಾವು ತಗೊಳ್ಳಿಕ್ಕೆ ಇಚ್ಛೆ ಪಟ್ಟಿರ್ತೀವಿ 20-30. ಫಾರ್ ಎಕ್ಸಾಂಪಲ್, ನಾನೊಂದು ಏನೋ ಒಂದು ರೇಟ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಆ ರೇಟ್ ನೋಡ್ತೀರಿ. ಇದಕ್ಕೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಲೋನ್ ಆಗುತ್ತೆ? ಭಾಳಷ್ಟು ಜನ ಹೇಳೋದೇನಂತಂದರೆ ನಮ್ಗೆ ಲೋನ್ ಆಗುತ್ತೆ, ನಾವು ಲೋನ್ ತೊಗೊಳ್ತೀವಿ. ಖಂಡಿತವಾಗ್ಲೂ ನಿಮ್ಗೆ ಲೋನ್ ಆಗುತ್ತೆ, ಒಳ್ಳೆಯದು, ಮನೆ ತೊಗೊಳ್ಳಿ, ಸುಖವಾಗಿ ಬಾಳಿ. ಬಟ್ ಆದರೆ ನೀವು ಯಾವುದೇ ತರಹದ ಪ್ರಾಪರ್ಟಿನ ನೋಡಿ ನಾನು ಅದ್ರ ಬಗ್ಗೆ ಮುಂದುವರಿಸ್ತೀನಿ ಅನ್ನೋಕ್ಕಿಂತ ಮುಂಚೆ ನೀವು ನಿಮಗೆ ಗೊತ್ತಿರುವಂತಹ
ಬ್ಯಾಂಕಲ್ಲಿ ಲೋನ್ ತಗೊಳ್ತೀರಾ ಅಂತ ಅನ್ಕೊಂಡಿರ್ತೀರಾ, ಅವ್ರನ್ನ ನೀವು ಅಪ್ರೋಚ್ ಮಾಡಿ ನಿಮ್ಮ ದಾಖಲಾತಿಗಳ KYC ತಗೊಂಡು ಹೋಗಿ, ಆಯ್ತಾ, ಎಲ್ಲ ತರಹ ಡಾಕ್ಯುಮೆಂಟ್, ಇನ್ಕಮ್ ಡಾಕ್ಯುಮೆಂಟ್ ಇರ್ಬೋದು, ಆಧಾರು, ID ಪ್ರೂಫು, ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟು, ಎಲ್ಲ ಕಾಪಿಗಳನ್ನ ತಗೊಂಡು ಹೋಗಿ ಒಮ್ಮೆ ಅವ್ರಿಗೆ ನೀವು ತೋರಿಸಿದ್ರೆ, ಪರಿಶೀಲನೆ ಮಾಡಿ ಬ್ಯಾಂಕ್ ಅವರು ಹೇಳ್ತಾರೆ ಏನಂತ ಹೇಳ್ತಾರೆ, ಸರ್ ನೋಡಿ ನಾನು ನಿಮಗೆ 50 ಲಕ್ಷನೋ 30 ಲಕ್ಷನೋ 70 ಲಕ್ಷನೋ 80 ಲಕ್ಷನೋ ಲೋನ್ ಕೊಡ್ತೀವಿ, ನಿಮ್ಗೆ ಎಲಿಜಿಬಿಲಿಟಿ ಇದೆ. ಅದಾದ ನಂತರ ನೀವು ಒಂದು ತಿಂಗಳಿಗೆ ಎಷ್ಟು EMI ಕಟ್ಟಬೇಕಾಗ್ಬರುತ್ತೆ, ತಿಂಗಳ ಮರುಪಾವತಿ ಎಷ್ಟಾಗಬೇಕಾಗುತ್ತೆ ಅನ್ನೋದನ್ನು ಕೇಳಿ, ಅವಾಗ ನೀವು ಹೇಳ್ತೀರಿ ಮರುಪಾವತಿ ಇಷ್ಟಾಗುತ್ತೆ ಅಂತ ಬ್ಯಾಂಕವರು ನಿಮ್ಗೆ ಹೇಳ್ತಾರೆ. ಅದೆಲ್ಲವನ್ನು ನೀವು ಕೂಡಿ ಕಳೆದು ಎಲ್ಲ ಮಾಡಿ ಅನಂತರ ಮನೇನ ತಗೊಳ್ಳಿಕ್ಕೆ ಬನ್ನಿ ಎಂಬ ನನ್ನ ಒಂದು ಸಲಹಾ ವಿಚಾರ. ಯಾಕೆಂದರೆ ಭಾಳಷ್ಟು ಜನ ಬರ್ತೀರಿ ನೋಡಿದಾಗ ಆ ನಂತರ ಬ್ಯಾಂಕಿಗೆ ಹೋಗಿ ನಿಮ್ಗೆ ಇಷ್ಟು ಲೋನ್ ಆಗಲ್ಲ ಅಷ್ಟಾಗುತ್ತೆ, ನಿಮ್ಮ ಕೊರತೆ ಕುಂದು ಕೊರತೆಗಳನ್ನ ನೀಗಿಸ್ಕೊಳ್ಳಿಕ್ಕೆ ನೀವು ಇನಿಷಿಯಲ್ಲೇ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಲೋನ್ ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಆ ನಂತರ ನಿಮ್ಮ ಮನೆಗಳನ್ನ ಸೋರ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ನನ್ನ ಸಲಹೆ. ಇದು ಮೈಸೂರು JP ನಗರ, ರಿಂಗ್ ರೋಡ್ ಒಳಗೆ ಇರುವಂತಹ JP ನಗರ, ಆರ್ ಫಸ್ಟ್ ಸ್ಟೇಜ್ ಆಫ್ JP ನಗರ ಅಂತಲೇ ಹೇಳಬೇಕಿದು. ಎಲ್ಲ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಎಲ್ಲವೂ ಇರುವಂಥದ್ದು ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟರ್ಲೇ ಇರುವಂತಹ 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಇರಲೇ, ಸರಿಸುಮಾರು 11 ಚದರ, ಎಂಟೈರ್ ಮನೆ. ನೀವು ವಾರ್ಡ್ರೋಬ್ ನೋಡಿದ್ರಿ, ಮಾಡ್ಯುಲರ್ ಕಿಚನ್ ನೋಡಿದ್ರಿ, ಓವರ್ ಹೆಡ್ ಟ್ಯಾಂಕ್ ನೋಡಿದ್ರಿ, ಗ್ರನೈಟ್ ಫ್ಲೋರಿಂಗ್ ನೋಡಿದಿರ, ಎಲ್ಲ ಇರುವಂತಹ 3 ಬೆಡ್ರೂಮು ಸುಸರ್ಜಿತವಾಗಿರುವಂತಹ ಮನೆ ಇದು. ಸೇಲ್ಗಿದೆ ಈ ವಿಡಿಯೋ ನೋಡ್ತಾ ಇದ್ದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತೀವಿ. ಪಿಲ್ಲರ್ ಕನ್ಸ್ಟ್ರಕ್ಟ್ ಹೇಳಿದ್ದೀನಿ, ಕೆಂಪಿಟ್ಟಿಗೆ ಹೇಳಿದ್ದೀನಿ, ಇದ್ರ ಒಳಗೆ ಏನೇನಿದೆ, ಇನ್ನೇನೇನು ಬೇಕಿದ್ದಲ್ಲಿ ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು, ಯಾವ ಥರ ವೈಯರ್ ಯೂಸ್ ಮಾಡಿದರೆ, ಯಾವ ಥರ ಕಂಬಿಗಳು ಹಾಕಿದರೆ, ಎಷ್ಟು ಡಯಾ ಕಂಬಿ ಅಂದರೆ ಎಷ್ಟು ದಪ್ಪದಂತಹ ಥಿಕ್ನೆಸ್ ಇರುವಂಥ ಕಂಬಿಗಳು ಹಾಕಿದರೆ, ಯಾವ ಎಲೆಕ್ಟ್ರಿಕಲ್ ಲೈಟಿಂಗ್ ಹಾಕಿದರೆ, ಫ್ಯಾನ್ ಯಾವ ಕ್ವಾಲಿಟಿ, ಅದರ ಬ್ರ್ಯಾಂಡ್ ಏನು, ಅದರ ರೇಟ್ ಏನು, ಇವೆಲ್ಲದಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇದೇ ಥರ ಕಂಟೆಂಟ್ ವೀಡಿಯೋಗಳು, ಇಂಟ್ರೆಸ್ಟಿಂಗ್ ಸೇಲಿರುವಂತಹ ಮನೆ ಅಪಾರ್ಟ್ಮೆಂಟ್ಗಳನ್ನ ತಗೊಂಡು ನಾನು ಇನ್ನೊಮ್ಮೆ ಇನ್ನೊಂದು ಜಾಗ ಇನ್ನೊಂದು ಮನೆಯಲ್ಲಿ ಬರ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಕನ್ನಡವನ್ನೇ ಬಳಸಿ, ಕನ್ನಡವ ಉಳಿಸಿ, ಕನ್ನಡದಲ್ಲೇ ವ್ಯವಹರಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ.